ಸರ್ವ ಕವಿ ಮನಸ್ಸುಗಳಿಗೆ ಶುಭೋದಯ. ನನ್ನ ಹೆಸರು ಪದ್ಮಸಾಗರ ಅಮ್ಮಪ್ಪ ನಾಗನೂರ್. ಮೂಲತಃ ಜಮಖಂಡಿ ಭಾಗದ ತೀರದಳದವನು. ಹಾಗೆಯೇ ನಾನು ವೃತ್ತಿ ಜೀವನದಲ್ಲಿ ಒಬ್ಬ ಇಂಜಿನಿಯರ್ ಆಗಿದ್ದು ಕಳೆದ ನಾಲ್ಕೈದು ವರ್ಷಗಳಿಂದ ಸಾಹಿತ್ಯ ಕೃಷಿಯನ್ನು ಮಾಡುತ್ತಾ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅನೇಕ ಕನ್ನಡ ಪರಿಷತ್ತಿನಲ್ಲಿ ಕೆಲಸವನ್ನು ಮಾಡುತ್ತಿದ್ದೇನೆ. ಹಾಗೆಯೇ ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತು ತೀರದಳದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಗುರುತಿಸಿಕೊಂಡಿದ್ದೇನೆ. ಹಾಗೆ ನಾನು ಸುಮಾರು 100 ಕವನಗಳು, 50 ಹೆಚ್ಚು ಕಥೆಗಳನ್ನು ಕೂಡ ಬರೆದಿದ್ದು, ನನ್ನ ಕಥೆಗಳು, ಕವನಗಳು, ಚುಟುಕುಗಳು ಅನೇಕ ದಿನಪತ್ರಿಕೆ, ವಾರಪತ್ರಿಕೆ ಹಾಗೂ ಮಾಸಪತ್ರಿಕೆಗಳಲ್ಲಿ ಕೂಡ ಪ್ರಕಟಗೊಂಡಿವೆ. ಹಾಗೂ ನಮ್ಮ ನಾಡಿನ ಹಾಗೂ ಹೊರರಾಜ್ಯದ ಅನೇಕ ಸಂಘಟಕರು ಬರೆದಿರುವಂತಹ ಕೃತಿಗಳಲ್ಲಿ ನನ್ನ ಕವನಗಳು ಕೂಡ ಪ್ರಕಟಗೊಂಡಿವೆ ಎಂದರೆ ತಪ್ಪಾಗಲಾರದು. ಹಾಗೆ ಪ್ರಸ್ತುತ ಕಸ್ತೂರಿ ಸಿರಿಕನ್ನಡ ವೇದಿಕೆ ಇವರು ನಡೆಸುತ್ತಿರುವ ಅಂತರ್ಜಾಲ ರಾಷ್ಟ್ರಮಟ್ಟದ ಕವಿಗೋಷ್ಠಿ ಹಾಗೂ ಕವಿಭೂಷಣ ಪ್ರಶಸ್ತಿಯಲ್ಲಿ ನಾನು ತಾಲೂಕು ಮಟ್ಟದ ಪ್ರಶಸ್ತಿಗೆ ಸ್ಪರ್ಧಿಸಿರುತ್ತೇನೆ. ಹಾಗೆ ಅದರಲ್ಲಿ ನನ್ನ ಒಂದು ಕವನ ವಾಚನ ಹೀಗಿರುತ್ತದೆ. ಇದು ಸಿದ್ಧಗಂಗೆಯ ಕಲ್ಪತರು ಎಂಬ ಪುಸ್ತಕದಲ್ಲಿ ಪ್ರಕಟಗೊಂಡಿರುವುದರಿಂದ ನಾನು ಈ ಕವನ ವಾಚನವನ್ನು ಮಾಡಲು ಇಚ್ಛಿಸುತ್ತೇನೆ. ಹಾಗೂ ಈ ಕವನದ ಶೀರ್ಷಿಕೆ ಸಿದ್ಧಗಂಗೆಯ ಕಲ್ಪತರು. ಕಲ್ಲು ದೇವರಿಗೆ ಪೂಜೆ ಎಡೆ ಮಾಡುವ ಮಾನವನೇ, ಕಣ್ಣಿಗೆ ಕಾಣುವ ನಡೆದಾಡುವ ದೇವರ ಪೂಜಿಸು. ಸೂರ್ಯೋದಯದ ಮುಂಚೆ ಸಂಧ್ಯಾ ವಂದನೆಗಳನ್ನು ಮುಗಿಸಿ ವಿಭೂತಿಯ ಹಣೆಗೊರಿಸಿ ಕೈಯಲ್ಲಿ ಶಿವಲಿಂಗವ ಪಿಡಿದು ಶಿವನ ಜಪಿಸುವ ಧ್ಯಾನದಿ ಮುಳುಗಿದ ದೇವರು ಶಿವಕುಮಾರರು. ಅನ್ನದಾಸೋಹ, ಜ್ಞಾನದಾಸೋಹ, ವಸತಿ ದಾಸೋಹ, ತ್ರಿವಿಧ ದಾಸೋಹ ಮಾಡಿ ಬಡ ಮಕ್ಕಳ ಪಾಲಿಗೆ ನವ ಚೈತನ್ಯ ತುಂಬಿದ ಮಹಾಕಾಯಕಯೋಗಿ ನಮ್ಮ ಶಿವಕುಮಾರ ಅಜ್ಜನವರು. ಭಕ್ತರ ಪಾಲಿನ ಸದಾ ಹೊಳೆಯುವ ದ್ರವತಾರೆ, ಸಕಲರ ಬಾಳಿಗೆ ಚೈತನ್ಯ ನೀಡಿದ ಚಿದಂಬರ, ತನ್ನ ತಾ ಸುಟ್ಟು ಬೆಳಗುವ ಜ್ಯೋತಿ ಅವತಾರ, ಶತಾಯುಷಿ ಶಿವಕುಮಾರಜಿ ನೀವು ರತ್ನಾವದಾತ. ಸಿದ್ಧಗಂಗೆಯಲ್ಲಿ ಜ್ಞಾನಗಂಗೆಯನ್ನು ಬಿಡದಿಹರಿಸಿದ ಕಲಿಯುಗದ ಕರುಣಾಪುರುಷ, ನಡೆದಾಡುವ ದೇವತಾ ಮನುಷ್ಯ, ಜಗಜನಕ್ಕೆ ನೀವು ಮಂದಿರ ಕಳಸ, ನೆನೆಯಬೇಕು ನಿಮ್ಮನ್ನು ನಾವು ಪ್ರತಿ ನಿಮಿಷ ವಂದನೆಗಳು.